ರಾಜ್ಯಾದ್ಯಂತ ಇಂದು ವಿಧಾನ ಪರಿಷತ್ ಚುನಾವಣೆ ನಡೆದಿದೆ. ಈ ನಿಟ್ಟಿನಲ್ಲಿ ಬೆಳ್ತಂಗಡಿ ತಾಲೂಕಿನ 48 ಗ್ರಾಮ ಪಂಚಾಯತ್ಗಳಲ್ಲೂ ಕೂಡ ಈ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಈ ನಿಟ್ಟಿನಲ್ಲಿ ಯಾವೆಲ್ಲ ಗ್ರಾಮ ಪಂಚಾಯತ್ನಲ್ಲಿ ಹೇಗೆಲ್ಲ ಮತದಾನ ನಡೆದಿದೆ ಎಲ್ಲಾ ರಿಪೋರ್ಟ್ಗಳನ್ನು ನಮ್ಮ ಪ್ರತಿನಿಧಿಗಳು ತಿಳಿಸುತ್ತಾರೆ. ಬನ್ನಿ ನೋಡ್ಕೊಂಡು ಬರೋಣ. ಸತತ 4ನೇ ಬಾರಿಗೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿದ್ದಾರೆ. ಮೂರು ಸಲ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗುವ ಮೂಲಕ ರಾಜ್ಯದ ಅನೇಕ ಸಚಿವ ಪದವಿಯನ್ನು ಸಚಿವ ಸಂಪುಟದ ಸಹೋದ್ಯೋಗಿಯಾಗಿ ಸದಸ್ಯರಾಗಿ ಕೆಲಸವನ್ನು ನಿರ್ವಹಿಸಿರುತ್ತಾರೆ. ರಾಜ್ಯ ಕಂಡ ಅತ್ಯಂತ ಸರಳ ಮತ್ತು ಪ್ರಾಮಾಣಿಕ ಒಬ್ಬ ಸಜ್ಜನ ರಾಜಕಾರಣಿ ಅಂತ ಹೇಳುವಂತ ಹೆಸರನ್ನು ಪಡೆದುಕೊಂಡಿರತಕ್ಕಂತ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮತ್ತೊಮ್ಮೆ ಪ್ರಚಂಡ ಬಹುಮತದಿಂದ ಮತ್ತೊಮ್ಮೆ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗತಕ್ಕಂತದ್ದು ಖಚಿತ ಆಗಿರತಕ್ಕಂತದ್ದು. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲೂ ಅತ್ಯಧಿಕ ಮತಗಳನ್ನು ಪಡೆದು ನಮ್ಮ ತಾಲೂಕಿನಲ್ಲಿ ಅತ್ಯಧಿಕ ಸುಮಾರು 90% ಮತಗಳನ್ನು ಭಾರತೀಯ ಜನತಾ ಪಾರ್ಟಿಯ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಸಿಗ್ತದೆ ಅನ್ನುವಂತ ಭರವಸೆ ನಮಗಿದೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಪ್ರಚಂಡ ಬಹುಮತದಿಂದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಜಯಗಳಿಸುತ್ತಾರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷಪಡುತ್ತೇನೆ. ಇಂದು ನಡೆದ ವಿಧಾನ ಪರಿಷತ್ ಚುನಾವಣೆಯು ಮಿತವಾಗಿಲೋ ಮಲವಂತಿಗೆ ಕಡಿರುದ್ಯಾವರ ಪುದುವೆಟ್ಟು ನೆರಿಯ ಕಲ್ಮಂಜೆ ಚಾರ್ಮಾಡಿ ಪಂಚಾಯತ್ಗಳಲ್ಲಿ ಶಾಂತಿಯುತವಾಗಿ ನಡೆದಿದೆ. ವಿಧಾನ ಪರಿಷತ್ ಮತದಾನ ನಿಡ್ಲೆ ಕಳಿಂಜ ಶಿಶಿಲ ಶಿಬಾಜೆ ಅರಸನಮಕ್ಕಿ ಕೊಕ್ಕಡ ಪಟ್ರಮೆ ನಡ ನಾವೂರು ಇಂದಬೆಟ್ಟಿನಲ್ಲಿ ಶಾಂತಿಯುತವಾಗಿ ನಡೆದಿದೆ. ವಿಧಾನ ಪರಿಷತ್ ಚುನಾವಣೆಯು ಅಳದಂಗಡಿ ಬಳಂಜ ಸಿರ್ಲಾಲು ಕುಕ್ಕೇಡಿ ಪಡಂಗಡಿ ಆರಂಬೋಡಿ ವೇಣೂರು ಕಡೆಗಳಲ್ಲಿ ಅತ್ಯಂತ ಶಾಂತಿಯುತವಾಗಿ ಮತದಾನ ನಡೆದಿದೆ. ದಕ್ಷಿಣ ಮತ್ತು ಉಡುಪಿ ಜಿಲ್ಲೆ ವಿಧಾನ ಪರಿಷತ್ ಚುನಾವಣೆ ಇಂದು ನಡೆಯುತ್ತಿದೆ. ಇದರ ಅಭ್ಯರ್ಥಿಯಾಗಿ ಕೋಟಾ ಶ್ರೀನಿವಾಸ ಪೂಜಾರಿ, ಕಾಂಗ್ರೆಸ್ನಿಂದ ಮಂಜುನಾಥ್ ಭಂಡಾರಿ, ಎಸ್ ಟಿ ಪಿ ಐಯಿಂದ ಸಾಪಿ ಬೆಲ್ಲರ ಇವರು ಮತದಾನ ನಿಂತಿದ್ದಾರೆ.
ना इले 8 गंटे मतदान नडेदिद्दु ನನ್ನ ಯಾಪ್ತಿಯ ಪಂಚಾಯತಿಗಳಾದ ಲಾಯಿಲಾ ಮೆಳಂತಬೆಟ್ಟು ಕಲಿಯ ಬಂದಾರು ಪದ್ಮುಂಜ ಇಲಂತಿಲ ತನ್ನೀರ್ಪಂತ ಭಾರ್ಯ ಬಂದಾರು ಮುಂತಾದಗಳಲ್ಲಿ ಈಗಾಗಲೇ ಶಾಂತಿಯುತವಾಗಿ ಮತದಾನ ನಡೆದಿದೆ। ಕಾಂಗ್ರೆಸ್ ಬೆಂಬಲಿತ ಸದಸ್ಯರಾದ ನಾವೆಲ್ಲರೂ ಇವತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗೆ मन नम अखिल भारत राष्ट्रीय कांग्रेस पक्षद हाईकमांड सूचित अभ्यर्थिया सन्मान्य श्री मंजुनाथ भंडारी ना नम मतवत ना चलावे मोदलने प्राशस्त्य मतवी और बहुमत चुनायित आता विश्वास नमी कोटा श्रीनिवास पूजारी अभ्यर्थिया आय्के अदे नावेलू एंटू जन सदस्य केरी मतवे तुम खुशी चलाये विधान परिषत् चुनाव एल कड़ी बेगे एंटू गंटे चुनाव प्रारंभगढ़ जिले आर सविद नल्वत मतदार ಬೆಳ್ತಂಗಡಿ ತಾಲೂಕಿನಲ್ಲಿ 679 ಮತದಾರರಿದ್ದಾರೆ। ಈ ಪೈಕಿ ನನ್ನ ವ್ಯಾಪ್ತಿಯಲ್ಲಿ ಕುವೆಟ್ಟು ಗ್ರಾಮ ಪಂಚಾಯತ್, ಮಾಲಾಡಿ, ಮಡಂತ್ಯಾರು, ನಾರಾವಿ, ಕಾಶಿಪಟ್ಟಣ, ಮರೋಡಿ, ಅಣ್ಣಿಂಜೆ ಮುಂತಾದ ಕಡೆಗಳಲ್ಲಿ ಮತದಾನ ಬಿರುಸಾಗಿ ನಡೆದಿದ್ದು ಎಲ್ಲ ಅಭ್ಯರ್ಥಿಗಳು ಒಮ್ಮತದಿಂದ ಮತವನ್ನು ಚಲಾಯಿಸಿ ಬಹಳ ಉತ್ಸುಕರಾಗಿದ್ದಾರೆ। ग्राम पंचायत विधान परिषत् चुनाव शांतियुत नड़े। बेल्तंगडी तालूकिन विधान परिषत् चुनाव समग्र माहिति निरंतर सुद्दी माहिति मनोरंजने नोड़ता सुद्दी न्यूज़ बेल्तंगडी।